ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರುನಾಡೋಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ ಒಂದು ಸ್ನ್ಯಾಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ, ಬಾಕರ್ವಾಡಿ ಅಂತ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಒಂದು ಕಪ್ ಮೈದಾ ಹಿಟ್ಟು, 3/4 ಕಪ್ ಕಡಲೆ ಹಿಟ್ಟು, ಅಚ್ಚಕಾರದ ಪುಡಿ 3 ಟೀಸ್ಪೂನ್ ತೊಗೊಂಡಿದ್ದೀನಿ, ಅರಿಶಿನದ ಪುಡಿ 1/2 ಟೀಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಗಸಗಸೆ 1/4 ಕಪ್ ತೊಗೊಂಡಿದ್ದೀನಿ, ಬಿಳಿ ಎಳ್ಳು ಅದು ಕೂಡ 1/4 ಕಪ್ಪು, ಕೊಬ್ಬರಿ ತುರಿ 1/2 ಕಪ್ಪು, 3 ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿರುಮೆಣಸಿನ್ಕಾಯಿ 5 ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ, ಶುಂಠಿ 1 ಸ್ಪೂನ್ ತುರಿದಿರೋದು ತೊಗೊಂಡಿದ್ದೀನಿ, ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ 2 1/2 ಟೀಸ್ಪೂನ್ ತೊಗೊಂಡಿದ್ದೀನಿ. ಒಂದು ಬೌಲಿಗೆ ಮೊದಲು ಹಿಟ್ಟು ಕಲಸ್ಕೊಳ್ಳೋಣ. ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಅರಿಶಿನದ ಪುಡಿ, ಅಚ್ಚಕಾರದ ಪುಡಿ 2 ಟೀಸ್ಪೂನ್ ಹಾಕ್ಕೊತ ಇದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ, ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಸ್ಕೋಬೇಕು. ಒಂದು 15 ನಿಮಿಷ ಇದನ್ನು ನೆನೆಯಕ್ಕೆ ಬಿಡಬೇಕು. ಆಗಿದೆ ಈಗ, ಇದು ಲಿಡ್ ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಈಗ ಸ್ಟಫಿಂಗ್ ರೆಡಿ ಮಾಡೋಣ. ಕೊಬ್ಬರಿ ತುರಿ, ಗಸಗಸೆ, ಬಿಳಿ ಎಳ್ಳು, ಶುಂಠಿ ತುರಿದಿರೋದು, ಹಸಿರುಮೆಣಸಿನ್ಕಾಯಿ, ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ, ಉಳಿದಿದ್ದು 1 ಸ್ಪೂನು ಅಚ್ಚಕಾರದ ಪುಡಿ, ಮತ್ತು ಕೊತ್ತಂಬರಿ ಸೊಪ್ಪು, ಇಂಗು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ರೆಡಿ ಆಯ್ತು. ಈಗಿದು ಹಿಟ್ಟು ತೊಗೊಂಡೀಗ ಚಪಾತಿ ಥರ ಲಟ್ಟಿಸ್ಕೋಬೇಕು. ಅದು 4 ಪ್ರಪೋರ್ಷನ್ ಮಾಡ್ಕೊತಾ ಇದ್ದೀನಿ, ಈಕ್ವಲ್ ಪ್ರಪೋರ್ಷನ್ನು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಬಾಣಲಿಯಲ್ಲಿ, ಸ್ಟವ್ ಹಚ್ಕೊತಾ ಇದ್ದೀನಿ. ಈಗ ಲಟ್ಟಿಸ್ಕೊತಾ ಇದ್ದೀನಿ ಚಪಾತಿ ಥರ, ತೆಳುವಾಗಿ ಲಟ್ಟಿಸ್ಬೇಕು. ಆಗಿದೆ ಈಗ ಇದು. ಇದ್ರ ಮೇಲೆ ನೀರು ಸವರ್ತಾ ಇದ್ದೀನಿ, ಯಾಕಂದರೆ ಸ್ಟಫಿಂಗ್ ಹಾಕೋದು ಅಂಟ್ಕೋಬೇಕು ಅದಕ್ಕೆ, ಅದಕ್ಕೋಸ್ಕರ ಸ್ಟಫಿಂಗ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಸುತ್ತ ತುಂಬ ಸರಿಗೆ ಬರುವಂಗೆ ಹಾಕೋಬೇಕು. ಇದನ್ನು ಪ್ರೆಸ್ ಮಾಡಬೇಕು ಬಿಟ್ಕೊಳ್ದಂಗೆ. ಲಟ್ಟಣ್ಗೆಲ್ಲ ಒಂದು ಸಲ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಈಗ ರೋಲ್ ಮಾಡ್ಕೋಬೇಕು, ಇದನ್ನು ಟೈಟಾಗಿ ರೋಲ್ ಮಾಡಬೇಕು, ನೀಟಾಗಿ ಬಿಟ್ಕೋಬಾರ್ದದು ಅದಕ್ಕೋಸ್ಕರ. ಆಗಿದೆ ಈಗ, ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ. ಪ್ರೆಸ್ ಮಾಡಬೇಕು ಸುತ್ತ ಬಿಟ್ಕೊಳ್ದಂಗೆ, ಯಾಕಂದರೆ ಎಣ್ಣೆ ಎಲ್ಲ ಹಾಕಿದಾಗ ಬಿಟ್ಕೊಂಬಿಡುತ್ತೆ. ಆಗಿದೆ ಈಗ ಇದು, ಎಣ್ಣೆ ಕಾದಿದೆ, ಒಂದೊಂದೇ ಹಾಕ್ತಾ ಇದ್ದೀನಿ ಈಗ ಎಣ್ಣೆಯಲ್ಲಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ, ಹೈ ಫ್ಲೇಮ್ ಆದರೆ ಸೀದೋಗ್ಬಿಡುತ್ತೆ. ಒಂದೆರಡು ಸಲ ಮಗ್ಚಬೇಕು ಅದನ್ನು, ಎರಡು ಕಡೆಯೂ ಚೆನ್ನಾಗಿ ಬೇಯಬೇಕದು. ಆಗಿದೆ ಈಗ ಇದು, ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ನೀವು ಈ ರೀತಿ ಮಾಡಿ ಹೇಗೆ ಬಂತು ಅಂತ ರಿವ್ಯೂ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.